ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸುಚಿತ್ರ ಇದೀಗ ವಾರ್ತೆಗಳ ವಿವರ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಗಡೆರವರ ಹುಟ್ಟುಹಬ್ಬ ಆಚರಿಸಿದ ರಾಜಕಾರಣಿಗಳ ವಿರುದ್ಧ ಜೆಡಿಯು ಮುಖಂಡ ಕೆಜಿಎಲ್ ರವಿ ತೀವ್ರವಾಗಿ ವಾಗ್ದಾಳಿ ನಡೆಸಿದರು ಮಾಜಿ ಮುಖ್ಯಮಂತ್ರಿ ದಿವಂಗತ ರಾಮಕೃಷ್ಣ ಹೆಗ್ಗಡೆರವರ ಹೆಸರು ಹೇಳಿಕೊಂಡು ಅಧಿಕಾರ ಅನುಭವಿಸುತ್ತಿರುವ ಬಹಳಷ್ಟು ರಾಜಕಾರಣಿಗಳು ಇಂದು ಅವರ ಹುಟ್ಟುಹಬ್ಬವನ್ನು ಆಚರಿಸದೆ ನಿರ್ಲಕ್ಷಿಸಿರುವುದು ನಿಜಕ್ಕೂ ನಾಚಿಕೆಯೇಡು ಎಂದು ವಿವೇಕಾನಂದ ವಿಚಾರ ವೇದಿಕೆ ಅಧ್ಯಕ್ಷ ಕೆಜಿಎಲ್ ರವಿ ತೀವ್ರವಾಗಿ ಟೀಕಿಸಿದರು ಅವರು ಕ್ಯಾತಂದ್ರದಲ್ಲಿ ದಿವಂಗತ ರಾಮಕೃಷ್ಣ ಹೆಗ್ಗಡೆಯವರ 94ನೇ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ರವಿರವರು ಮಾತನಾಡಿದರು ನಾನು ಸಂಯುಕ್ತ ಜನತಾದಳದಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ಕಳೆದ 10 ವರ್ಷಗಳಿಂದ ನಿರಂತರವಾಗಿ ಹೆಗ್ಗಡೆರವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಬರುತ್ತಿದ್ದು ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿಯನ್ನು ಈಗಿನ ರಾಜಕಾರಣಿಗಳು ನಿರ್ಲಕ್ಷ್ಯ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಮಕೃಷ್ಣ ಹೆಗ್ಗಡೆಯವರ ಜನ್ಮದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಮಾಡುವಲ್ಲಿ ಮುಖ್ಯಮಂತ್ರಿಗಳು ವಿಫಲರಾಗಿದ್ದಾರೆಂದು ಟೀಕಿಸಿದರು ಅವರ ಬಗ್ಗೆ ಏನು ಹೇಳೋದು ಹೇಳಕ್ಕೆ ಪುಟಗಳು 100 ಪೇಜ್ ಆದ್ರೆ ಸಾಲಲ್ಲ ಅವರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಇದು ನನ್ನ 9 ವರ್ಷ ಆಯ್ತು ಕೂಡಲೇ 10ನೇ ವರ್ಷದಲ್ಲಿ ನಾನು ಕಾರ್ಯಕ್ರಮ ಮಾಡ್ತಾ ಇದೀನಿ ಮುಂದಿನ ನಾನು ಬಯಲ್ ರಾಜಕಾಣದಲ್ಲಿ ಇತ್ತುನೋ ಇರಲ್ವಾ ಸಾಹಿತ್ಯ ಮಂದಿರ ಇರುತ್ತೆ ನಾನು ಇರ್ತೀನಿ ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ನಾನು ಏನೇ ಆದ್ರೂ ಈ ಕಾರ್ಯಕ್ರಮ ಇದೇ ಜಗದಲ್ಲ ಎಲ್ಲಾನಾಗ್ಲಿ ಈ ಕಾರ್ಯಕ್ರಮನ ನಾನು ಮಾಡ್ಕೊಂಡು ಹೋಗ್ತಾ ಇದೀನಿ ಕಡೆ ವರ್ಷ ಮಾಡಕ ಆಗಲಿಲ್ಲ ಆದರೂ ಸಹ ಶಾರದಾಂಬಾ ವೃದ್ಧಾಶ್ರಮ ಶಿವ ಶಿಕ್ಷಣಿಕ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿ ಇದ್ ಮಾಡ್ಕೊಂಡು ಬಂದೆ ಈ ರೀತಿಯಾಗಿ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೀವಿ ಇದನ್ನ ಎಲ್ಲರ ಪ್ರೋತ್ಸಾಹದಿಂದ ಅದು ಆಮೇಲೆ ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಈ ಕುಂತಿರೋರು ಯಾರೂ ಸಹ ಉದ್ದೆ ಮನೆ ತಕ್ಕ ಹೋಗಿ ಇನ್ವಿಟೇಷನ್ ಕರೆದು ಯಾರೂ ಕರೆದಿಲ್ಲ ಬರೀ ದೂರವಾಣಿ ಮೂಲಕ 15 ಜನ ಅಷ್ಟೇ ನಾವು ಈ ಕಾರ್ಯಕ್ರಮಕ್ಕೆ ಸೀಮಿತ ಮಾಡಿದ್ದೋ ಆದ್ರೂ ಸಹ ಒಂದು 20 25 ಜನ ಬಂದಿದ್ದಾರೆ ಅವರೆಲ್ಲ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೀನಿ ಕೆಪಿಸಿಸಿಯ ಅಸಂಘಟಿತ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷ ಡಾಕ್ಟರ್ ಇಂತಿಯಾಸ್ ಅಹಮದ್ ಮಾತನಾಡಿ ದೇಶ ಕಂಡ ಅಪ್ರತಿಮ ಹಾಗೂ ಮೌಲ್ಯಾಧಾರಿತ ರಾಜಕಾರಣಿ ರಾಮಕೃಷ್ಣ ಹೆಗ್ಗಡೆ ಬಿಟ್ಟರೆ ಮತ್ತಾರು ಇಲ್ಲವೆಂದರು ರಾಜ್ಯದಲ್ಲಿ ಉತ್ತಮ ಆಡಳಿತ ನೀಡುವಲ್ಲಿ ರಾಮಕೃಷ್ಣ ಹೆಗ್ಗಡೆಯವರು ಯಶಸ್ವಿಯಾಗಿದ್ದಾರೆ ಇಂಗ್ಲಿಷ್ ಭಾಷೆಯಲ್ಲೂ ಹೆಗ್ಗಡೆಯವರು ಉತ್ತಮ ವಾಗ್ಮಿ ಎಂದು ಹೆಸರು ಪಡೆದಿದ್ದರು ಜಯ ಕರ್ನಾಟಕ ಮಹಿಳಾ ಘಟಕದ ಅಧ್ಯಕ್ಷರಾದ ದಿವ್ಯಾ ಸೋಮಶೇಖರ್ ಉದ್ಘಾಟಿಸಿದರು ಮಾಣಿಕ್ಯವನ್ನು ನಾವು ನೋಡಬೇಕು ಹಾಗೆ ಅಂತ ಹೇಳಿದ್ರೆ ನಾವು ಇತಿಹಾಸದ ಪುಟಗಳನ್ನು ನಾವು ತಿರುಗಿಸಿ ನೋಡುವಾಗ ನಮ್ಮ ರಾಮಕೃಷ್ಣ ಹೆಗ್ಗಡೆ ಅವರ ಬಗ್ಗೆ ನಮಗೆ ಇದಾಗುತ್ತೆ ಅವರು ಮುಖ್ಯಮಂತ್ರಿಯಾಗಿ ಆದಾಗ ಒಂದು ಮಾತು ಹೇಳ್ತಾರೆ ನನಗೆ ಕೆಂಪು ಗೂಟದ ಕಾರ್ ನನಗೆ ಬೇಡ ಟ್ರಾಫಿಕ್ನಲ್ಲಿ ಯಾವುದನ್ನ ಒಂದು ಸಿಗ್ನಲ್ ಇದ್ದಾಗ ಜೀರೋ ಟ್ರಾಫಿಕ್ ಯಾವಾಗಲೂ ಮಾಡಬಾರ್ದು ನಾ ಆಮೇಲೆ ನನ್ನ ಬಂಧು ಬಳಗನವರು ಯಾರು ನನ್ನ ಹತ್ರಾಗ ಬಂದು ನಾನು ಎಲ್ಲಿ ಎಲ್ಲಿವರೆಗೂ ನಾನು ಕುರ್ಚಿನಲ್ಲಿ ಕೂರ್ಸಿರ್ತೀನೋ ಅಲ್ಲಿವರೆಗೂ ಯಾರು ಬರಬಾರ್ದು ಅಂತ ಹೇಳಿರುವಂತ ಒಬ್ಬ ಮುಖ್ಯಮಂತ್ರಿ ಯಾರನ್ನ ಇದ್ದಾರೆ ಅಂತ ಹೇಳಿದ್ರೆ ಅದು ನಮ್ಮ ರಾಮಕೃಷ್ಣ ಹೆಗ್ಗಡೆಯವರು ನಮ್ಮ ರಾಜ್ಯದ 10ನೇ ಮುಖ್ಯಮಂತ್ರಿ ಆಗಿರ್ತಾರೆ ಇವರು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಇಂಟರ್ನಲ್ ಅಫೈರ್ಸ್ ಮತ್ತು ಎಕ್ಸ್ಟರ್ನಲ್ ಅಫೈರ್ಸ್ ಫಾರಿನ್ ಕಂಟ್ರೀಸ್ನಲ್ಲಿ ಒಂದು ಒಳ್ಳೆ ಒಂದು ಇಂಗ್ಲಿಷ್ನಲ್ಲಿ ಅಷ್ಟೊಂದು ವಾಕು ಚಾತುರ್ಯತೆ ಒಂದು ಹೊಂದಿದ್ದಾರೆ ಅಂತ ಹೇಳಿದ್ರೆ ಎಲ್ಲರನ್ನು ಒಂದುಗೂಡಿಸಿ ತಕೊಂಡು ಹೋಗುವಂತ ಒಬ್ಬ ಇದೇ ಸಂದರ್ಭದಲ್ಲಿ ಸಮಾಜ ಸೇವಕ ನಟರಾಜ್ ಆಂಬ್ಯುಲೆನ್ಸ್ ಚಾಲಕ ಸುಹೇಲ್ ಕ್ಯಾತ್ಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಾದ ಗಂಗಮ್ಮ ನಟರಾಜ್ ಇವರುಗಳನ್ನು ಸನ್ಮಾನಿಸಲಾಯಿತು ಸಾಹಿತಿ ಕವಿತಾ ಕೃಷ್ಣ ಜೆಡಿಯು ಮುಖಂಡರುಗಳಾದ ಬಸವರಾಜ್ ವೀರಪ್ಪ ದೇವರು ಶಿವಕುಮಾರ್ ಮಲ್ಲೇಶ್ ಮತ್ತಿತರರು ಪಾಲ್ಗೊಂಡಿದ್ದರು ಕೊರಟಕೆರೆ ಪಟ್ಟಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು ಕೊರಟಕೆರೆ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಸೌಲಭ್ಯಗಳನ್ನು ನೀಡುವುದು ಸರ್ಕಾರದ ಕರ್ತವ್ಯವಾಗಿದ್ದು ಮೂಲಭೂತ ಸೌಕರ್ಯಗಳನ್ನು ಪತ್ರಕರ್ತರಿಗೆ ಒದಗಿಸುವ ಜವಾಬ್ದಾರಿ ಜನಪ್ರತಿನಿಧಿಗಳದ್ದಾಗಿರುತ್ತದೆ ಅವರು ಪಟ್ಟಣದ ತಾಲೂಕು ಪಂಚಾಯಿತಿ ಸಮುದಾಯ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಪತ್ರಿಕಾ ಕಚೇರಿ ಉದ್ಘಾಟನೆ ಹಾಗೂ ಪತ್ರಕರ್ತರು ಪತ್ರಿಕೆ ಹಂಚುವ ಹುಡುಗರಿಗೆ ಹಾಗೂ ಅವರ ಕುಟುಂಬದವರಿಗೆ ಉಚಿತ ಆರೋಗ್ಯ ಕಾರ್ಡ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಗ್ರಾಮೀಣ ಪತ್ರಕರ್ತರಿಗೆ ರಾಜ್ಯದ ಪತ್ರಿಕಾ ತಾಲೂಕಿನಲ್ಲಿ ಸ್ವಂತ ಕಚೇರಿಯ ಅವಶ್ಯಕತೆ ಇದ್ದು ಅದನ್ನು ಪೂರೈಸುವುದು ಜನಪ್ರತಿನಿಧಿಗಳ ಮತ್ತು ಸರ್ಕಾರದ ಜವಾಬ್ದಾರಿಯೂ ಆಗಿದೆ ಕೊರಟಕೆರೆ ತಾಲೂಕಿನ ಪತ್ರಿಕಾ ಬಳಗಕ್ಕೆ ಸುಮಾರು 300 ಉಚಿತ ಆರೋಗ್ಯ ಕಾರ್ಡ್ಗಳನ್ನು ಸಿದ್ಧಾರ್ಥ ವೈದ್ಯಕೀಯ ಆಸ್ಪತ್ರೆಯಿಂದ ನೀಡಲಾಗಿದ್ದು ಇದು ಆಯುಷ್ ಭಾರತ್ಗೆ ಸೇರ್ಪಡೆಯಾಗಿದ್ದು ಈ ಸೌಲಭ್ಯವು ಬೆಳಗಿನ ವೇಳೆ ಪತ್ರಿಕೆ ಹಂಚುವ ಹುಡುಗರ ಕುಟುಂಬಗಳಿಗೂ ನೀಡಿರುವುದು ನನಗೆ ಈ ಕಾರ್ಯಕ್ರಮವು ಅತ್ಯಂತ ಸಂತೋಷದ ಸಂಗತಿಯಾಗಿದೆ ಆಧುನಿಕ ಜಗತ್ತಿನಲ್ಲಿ
ಮಾಧ್ಯಮ ವೇಗ ಹೆಚ್ಚುತ್ತಿದ್ದು ಸುದ್ದಿಯ ಆತುರತೆಯಲ್ಲಿ ತಂತ್ರಜ್ಞಾನದಲ್ಲಿ ಕೊಡುವ ಒತ್ತನ್ನು ನಿಖರತೆ ಮತ್ತು ಜವಾಬ್ದಾರಿತನದಲ್ಲಿ ಮಾಧ್ಯಮಗಳು ತೋರಿಸಿದರೆ ಅದು ಸ್ವಚ್ಛ ಹಾಗೂ ಸ್ವಾಸ್ಥ್ಯದ ಉತ್ತಮ ಸಮಾಜಕ್ಕೆ ಕೊಡುಗೆಯಾಗುತ್ತದೆ. ಸಾಮಾಜಿಕ ಜಾಲತಾಣಗಳು ಇತ್ತೀಚೆಗೆ ಮಾಧ್ಯಮಗಳ ವೇಗ ಮತ್ತು ಗುಣಸುದ್ದಿಗೆ ಅಡ್ಡಲಾಗುತ್ತಿದ್ದು ಅವುಗಳು ಸಹ ಜವಾಬ್ದಾರಿತನದ ಸುದ್ದಿಗೆ ಕಾನೂನುಗಳನ್ನು ರೂಪಿಸಬೇಕಾದ ಅವಶ್ಯಕತೆ ಇದೆ ಎಂದು ತಿಳಿಸಿದರು. ನಾನು ಮೊದಲನೇ ಸಾರಿ ಸಚಿವನಾದಾಗಿಂದ ಇಲ್ಲಿಯವರೆಗೆ ಸುಮಾರು 30 ವರ್ಷ ಬಹಳ ದೊಡ್ಡ ದೊಡ್ಡ ಮಾಧ್ಯಮದ ದಿಗ್ಗಜಗಳು ಅಂತ ಏನು ಹೇಳ್ತೇನೆ, ಅಲ್ಲಿಂದ ಹಿಡಿದು ಒಬ್ಬ ಸಣ್ಣ ವರದಿಗಾರನವರೆಗೂ ಕೂಡ ರಾಜ್ಯದಲ್ಲಿ ನನಗೆ ಅದೆಲ್ಲ ಒಂದು ರೀತಿಯ ಸಂಪರ್ಕ ಇಟ್ಕೊಂಡಿದ್ದೇನೆ. ಅಭಿಮಾನದಿಂದ ಅವ್ರ ಜೊತೆ ನಾನು ಗುರುತಿಸ್ಕೊಂಡಿದ್ದೇನೆ. ಅದಕ್ಕೆ ಬಹಳಷ್ಟು ಗೌರವ ಸಿಗ್ತಕ್ಕಂಥದ್ದು. ಹಾಗಾಗಿ ಅವರೆಲ್ಲ ನನ್ನ ಜೊತೆಯಲ್ಲಿ ನನ್ನನ್ನು ಇವತ್ತು ಕೂಡ ಅವರೆಲ್ಲ ನನ್ನ ಶೇಷಣ್ಣ, ನಾನು ಅವ್ರನ್ನ ಶೇಷಣ್ಣ ಅಂತ ಕರೆಯೋದು. ಅವ್ರು ಇತ್ತೀಚೆಗೆ ಬಹಳ ಕ್ರಿಯಾಶೀಲವಾಗಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಪುರುಷೋತ್ತಮ್ ಇಬ್ರೂ ನೋಡಿ ಹೇಗಿದೆ ಪ್ರಾಸ ಕೂಡ ಉಂಟು. ಈ ಪುರುಷೋತ್ತಮ ಹಂಗೆ ಕೆಲಸ ಮಾಡಿದ್ದಾರೆ, ಈ ಪುರುಷೋತ್ತಮ ಹಂಗೆ ಕೆಲಸ ನಿಮಗೂ ನನಗೆ ನಿಜಕ್ಕೂ ಸಹ ಸಂತೋಷ ಆಗುತ್ತೆ. ಯಾಕೆಂದ್ರೆ ಅವರು ಬರೇ ಅವ್ರಿಗೇನೋ ಬೇಕಾಗಿದ್ದನ್ನ ಕೇಳ್ಕೊಂಡಿದ್ರೆ ನಾನು ಸಂತೋಷ ಪಡ್ತೇನೆ. ಆದರೆ ನಮ್ಮ ಸಂಘಕ್ಕೆ ಬೇಕು, ನಮ್ಮ ಸಂಘದ ಸದಸ್ಯರುಗಳಿಗೆ ಬೇಕು, ಅವ್ರ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸಬೇಕು ಅಂತೇಳಿ ಈ ಪುರುಷೋತ್ತಮ ಅವರು ನಮಗೆ ಕಚೇರಿ ಬೇಕು, ನಮಗೆ ಸೈಟ್ ಬೇಕು. ಇನ್ನು ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಾದ ಟಿಬಿ ವಿಜಯ ನರಸಿಂಹ, ಪದ್ಮರಾಜು, ಪತ್ರಿಕಾ ವಿತರಕರಾದ ಶೇಷಾದ್ರಿ, ಶಂಕರಪ್ಪ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಗೋವಿಂದ ರಾಜು, ತಾಲೂಕು ಪಂಚಾಯತಿ ಇಒ ಶಿವಪ್ರಕಾಶ್, ಮಧುಗಿರಿ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಸನ್ನ ಕುಮಾರ್, ನಿರ್ದೇಶಕ ರಂಗತಮಯ್ಯ ರಂಗನಾಥ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಪೊಲೀಸರು ದಾಳಿ ನಡೆಸಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಒಂದೇ ಕುಟುಂಬದ ಮೂವರನ್ನು ಬಂಧಿಸಿದ್ದಾರೆ. ಅಕ್ರಮ ಗಾಂಜಾ ಮತ್ತು ಶ್ರೀಗಂಧದ ಮರದ ತುಂಡುಗಳು ಮಾರಾಟ ಮಾಡುತ್ತಿದ್ದ ಕಚೇರಿ ಮಾಹಿತಿ ಮೇರೆಗೆ ದಾಳಿ ನಡೆಸಿ ನಗರ ಠಾಣೆಯ ಆರಕ್ಷ ವೃತ್ತ ನಿರೀಕ್ಷಕರಾದ ಜೆಎನ್ ಆನಂದ್ ಕುಮಾರ್ ಮತ್ತು ಸಿಬ್ಬಂದಿ ದಾಳಿ ನಡೆಸಿ ಒಂದೇ ಕುಟುಂಬದ ಮೂವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನಗರದ ಕೀರ್ತಿ, ನಗರದ ಒಂದು ಮನೆಯಲ್ಲಿ ಕೆಲ ದಿನಗಳಿಂದ ಅಕ್ರಮವಾಗಿ ಗಾಂಜಾ ಮತ್ತು ಗಂಧದ ಮರದ ತುಂಡುಗಳನ್ನು ಸಂಗ್ರಹಿಸಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದು ವಜೀದ್ ಹಾಗೂ ಆತನ ಪತ್ನಿ ಶಬಾನಾ ಮತ್ತು ಶಹಬಾಜ್ ನನ್ನು ಬಂಧಿಸಿ 3.5 ಕೆಜಿ ಗಾಂಜಾ ಮತ್ತು 43 ಕೆಜಿ ಶ್ರೀಗಂಧದ ಮರದ ತುಂಡುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಬಂಧಿತರು ಈ ಹಿಂದೆ ಇದೇ ಕೃತ್ಯವನ್ನು ಮಾಡಿದ್ದು ಹಲವಾರು ಬಾರಿ ಪೊಲೀಸರು ಬಂಧಿಸಿ ಪ್ರಕರಣ ದಾಖಲಿಸಿದ್ದರು. ಇವರು ಇದೇ ವ್ಯಾಪಾರವನ್ನು ಮುಂದುವರಿಸುತ್ತಾ ಬರುತ್ತಿದ್ದಾರೆ ಎಂದು ಗೊತ್ತಾಗಿದೆ. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ದೇವನಹಳ್ಳಿ ಸಮೀಪದ ಬುಳ್ಳಹಳ್ಳಿಯಲ್ಲಿ ದ್ರೌಪದಿ ಆರಾಧನೆ 3 ದಿನಗಳ ಕಾಲ ನಡೆಯಿತು. ಪ್ಲೇಗ್ ರೋಗದಂತೆ ಈಗ ಕಂಟಕ ಪ್ರಾಯವಾಗಿರುವ ಕೊರೋನಾವು ದೇವಿ ಕೃಪಕಟಾಕ್ಷದಿಂದ ಮುಕ್ತಿ ಹೊಂದಿ ಜನರಿಗೆ ಆರೋಗ್ಯ ನೀಡಲಿ ಎಂಬ ಆಶಯವಿದೆ ಎಂದು ಶ್ರೀಹತ್ತಿ ಕ್ಷೇತ್ರದ ದ್ರೌಪದಿ ಆದಿಪರಾಶಕ್ತಿ ಮಹಾಸಂಸ್ಥಾನ ಪೀಠದ ಶ್ರೀ ಬಾಲಯೋಗಿ ಸಾಯಿ ಮಂಜುನಾಥ್ ಮಹಾರಾಜ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಸಮೀಪದ ಬುಳ್ಳಹಳ್ಳಿ ಗ್ರಾಮದ ಶ್ರೀ ದ್ರೌಪದಿ ಆದಿಪರಾಶಕ್ತಿ ಮಹಾಸಂಸ್ಥಾನ ಪೀಠದಲ್ಲಿ ಪ್ರಥಮ ಬಾರಿಗೆ 3 ದಿನ ನಡೆದ ದ್ರೌಪದಿ ಆರಾಧನೆ ಮಹೋತ್ಸವದ ನೇತೃತ್ವ ವಹಿಸಿ ಮಾತನಾಡಿದರು. ದೇವಿ ಆರಾಧನೆಗೆ ಶ್ರೇಷ್ಠವಾದ ದಿನ ಭಾದ್ರಪದ ಮಾಸದಲ್ಲಿ ಬರುವ ದಶಮಿಯ ದಿನ. ತಿಂಗಳ ಸಮುದಾಯದ ಅನಾದಿ ಕಾಲದಿಂದಲೂ ದ್ರೌಪದಿ ದೇವಿಯನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ಮುಂದಿನ ವರ್ಷ ಕೊರೋನಾ ಮುಕ್ತರಾಗಿ ಈ ಆಚರಣೆ ಜಾತ್ರೆ ರೂಪ ಪಡೆಯಬೇಕೆಂಬ ಆಶಯವಿದೆ ಎಂದು ತಿಳಿಸಿದರು. ಪರ್ಟಿಕ್ಯುಲರ್ ಆಗಿ ಇಂತಹ ಒಂದು ಭಾದ್ರಪದ ಮಾಸದಲ್ಲಿ ಬಂದಿರೋದ್ರಿಂದ ಎಲ್ಲರೂ ಶಾಸ್ತ್ರಬದ್ಧವಾಗಿ ಶ್ರಾವಣ ಮಾಸದಲ್ಲಿ ವ್ರತಾಚರಣೆಗಳನ್ನು ಮಾಡಿರೋದ್ರಿಂದ ದೇವಿಯ ಒಂದು ಆರಾಧನೆಗೆ ಶ್ರೇಷ್ಠವಾದ ಒಂದು ದಿನ. ಆದ್ದರಿಂದ ವಿಜಯದಶಮಿ ಹೇಗೆ ನಾಡಬ್ಬನೋ ಹಾಗೆ ಭಾದ್ರಪದ ಮಾಸದ ದಶಮಿ ದಿನ ನಮ್ಮ ದೇವಿ ಅವತಾರ ಮಾಡಿರೋದ್ರಿಂದ ದೇವಿ ಒಂದು ಅವತಾರದ ಈ ದಿನವನ್ನು ಇದೇ ರೀತಿ ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಈ ರೀತಿ ಒಂದು ಆಚರಣೆ ಮಾಡ್ತಾ ಇರೋದ್ರಿಂದ
ನಮ್ಮ ಒಂದು ವನ್ನಿಕುಲ ಕ್ಷತ್ರಿಯರು ಏನಿದ್ದಾರೆ ತೆಗಳ ಜನಾಂಗದವರು ಏನಿದ್ದಾರೆ ಅನಾದಿ ಕಾಲದಿಂದಲೂ ಈ ದೇವಿ ಆರಾಧನೆ ಮಾಡ್ತಾ ಬಂದಿದ್ದಾರೆ ಆ ಒಂದು ಕಾಲದಲ್ಲಿ ಈಗ ಕರೋನಾ ಯಾಗಿ ಕಂಟಕವಾಗಿದೆಯೋ ಹಾಗೆ ಪ್ಲೇಗ್ ಅನ್ನು ಅಂತ ಸಂದರ್ಭದಲ್ಲಿ ಕರಗ ನಡೆದ ಸಂದರ್ಭದಲ್ಲಿ ಅದು ಅದೃಶ್ಯವಾಯಿತು ಅನ್ನೋದಕ್ಕೆ ಉದಾಹರಣೆ ಇರೋದ್ರಿಂದ ಅಕ್ಷತ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಎಸ್ಆರ್ಎಸ್ ದೇವರಾಜ್ ಮಾತನಾಡಿ ಗುಳ್ಳಹಳ್ಳಿ ಗ್ರಾಮದಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ದ್ರೌಪದಿ ಆರಾಧನೆ ಹಮ್ಮಿಕೊಂಡಿದ್ದು ಮೂರು ದಿನದ ಕಾರ್ಯಕ್ರಮದಲ್ಲಿ ಹಸಿ ಕರಗ ದೀಪಾರಾಧನೆ ಹೂವಿನ ಕರಗ ಮಹೋತ್ಸವ ನಡೆಯಿತು ಎಂದರು ಆಶ್ರಮ ಆದ್ಮೇಲೆ ಒಂದು ಎಲ್ಲ ನಮ್ಮ ರಾಜ್ಯದಲ್ಲಿ ದ್ರೌಪದಿ ಜಯಂತಿ ಒಂದು ಜಯಂತಿ ಮಾಡ್ತಿದ್ರು ಅಂದ್ರೆ ಆರಾಧನೆ ದಿನ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಮ ಗುರುಗಳು ನೇತೃತ್ವದಿಂದ ಒಂದು ಏನಂದ್ರೆ ಬರ್ತ್ಡೇ ತರ ಆಚರಣೆ ಮಾಡ್ತಾರೆ ಆ ರೀತಿ ಬೇಡ ದ್ರೌಪದಿ ಜಯಂತಿ ಅಂದ್ರೆ ಯಾವ ರೀತಿ ಇರಬೇಕು ಅಂದ್ರೆ ಆ ದೇವಿಗೆ ಯಾವುದೇ ರೀತಿ ಒಂದು ಹುಟ್ಟಿದ ದಿನ ಇಲ್ಲ ಯಾಕಂದ್ರೆ ಹುಟ್ಟು ಸಾವು ದೇವಿ ಕೈಯಲ್ಲಿ ಇರೋದ್ರಿಂದ ಒಂದು ಜಯಂತ್ಯೋತ್ಸವ ಮಾಡಬೇಕು ಅನ್ನೋ ಒಂದು ಸಂಕಲ್ಪದಿಂದ ಈ ಕಾರ್ಯಕ್ರಮವನ್ನು ಇಂದಿನ ದಿನ ಈ ಬುಲ್ಲಹಳ್ಳಿ ಆಶ್ರಮದಲ್ಲಿ ನೆರವೇರಿಸಿದ್ದೇವೆ ಈ ಕಾರ್ಯಕ್ರಮನ ಮೂರು ದಿನ ಕಾಲಗಳ ಒಂದು ಕಾರ್ಯಕ್ರಮ ಮಾಡಿದ್ದೇವೆ ಮೊದಲನೇದಾಗಿ ಹಸೆ ಕರಗ ಎರಡನೇದಾಗಿ ಏನು ಗಂಟೆ ಪೂಜಾರಿ ಎಲ್ಲ ಒಂದು ಕಂಕಣ ಕಟ್ಟುವಂಥ ಭಾಗ್ಯ ಇವತ್ತು ಒಂದು ದೇವಿಗೆ ತುಂಬ ಕರಗದ ಒಂದು ರೀತಿಯಲ್ಲಿ ಹೂವಿನ ಕರಗ ರೀತಿಯಲ್ಲಿ ಅಲಂಕಾರ ದೇವಿಗೇನೆ ಇಂದಿನ ದಿನ ಅಲಂಕಾರ ರೂಪಿಸಿದ್ದೇವೆ ಕೆಎನ್ ಗ್ರೂಪ್ ಚೇರ್ಮನ್ ರಾಮಕೃಷ್ಣ ಮಾತನಾಡಿ ಕೊರೋನಾ ಸಂದರ್ಭವಿದ್ದರೂ ದ್ರೌಪದಿ ದೇವಿಯ ಆರಾಧನೆ ದರ್ಶನ ಭಾಗ್ಯ ಸಿಕ್ಕಿದ್ದು ನಮ್ಮ ಪುಣ್ಯ ಎಂದು ಸ್ಮರಿಸಿದರು ವೀರಕುಮಾರರು ದೇವಿಗೆ ಹಲವು ಸೇವೆ ಮಾಡಿದರು ನಾವಿವತ್ತು ಉಸಿರಾಡ್ತೀವಿ ತಲೆ ಎತ್ಕೊಂಡು ಓಡಾಡ್ತೀವಿ ಅಂತ ತಿಳ್ರ ಅಂತ ಹೇಳ್ಕೊಬೇಕಂದ್ರೆ ಆ ತಾಯಿಯಿಂದಾನೆ ಆ ತಾಯಿ ಮಕ್ಕಳು ಆರೋಗ್ಯ ದೇವರು ನಮ್ಮದು ಸೊ ಅವರು ಯಾರೇ ಮಾಡಿದ್ರು ಆ ಕಾರ್ಯಕ್ರಮ ಮಾಡಬೇಕು ಅಂತ ಬಟ್ ಅವರ ಕಾನ್ಸೆಪ್ಟ್ ಚೆನ್ನಾಗಿತ್ತು ಅಂತ ನಮ್ಮಂಥ ಯುವಕರಿಗೆ ಹಿಡಿಸ್ತಾವೆ ಯಾಕಂದರೆ ಆರಾಧನೆ ಮಾಡೋದು ಬೇರೆ ಆ ದೇವಿ ಅಗ್ನಿಯಿಂದ ಹುಟ್ಟಿರೋದ್ರಿಂದ ಈ ಥರ ಒಂದು ಮಾಡಿದ್ರೇ ಅದು ಅವರ ಶಾಸ್ತ್ರ ಪ್ರಕಾರ ಅವರ ಪಕ್ಷಗಳ ಪ್ರಕಾರ ಇವತ್ತು ಆ ದಿನ ಅಂತ ಹೇಳಿದ್ರು ಸೊ ಅದನ್ನು ನಂಬಿ ನಾವೆಲ್ಲ ಬಂದಿದ್ದೀವಿ ನಿಜವಾಗ್ಲೂ ನಮ್ಗೆ ಆ ವೈಬ್ರೇಷನ್ ಫೀಲ್ ಆಗ್ತಾ ಇದೆ ಈ ಥರ ಈ ವರ್ಷ ನಮಗೊಂದು ಭಾಗ್ಯ ಏನಂದರೆ ನಮ್ಮ ಕರ್ಗ ದೇವರು ನಾವು ನೋಡೋಕ್ಕೆ ಆಗಿಲ್ಲ ಈ ಕರೋನಾ ಆಗಿರೋ ಬಂದಿರೋದ್ರಿಂದ ನಾವೆಲ್ಲ ಗೋಗರೆದು ಕಣ್ಣೀರಾಗ್ತೀವಿ ವರ್ಷವೆಲ್ಲ ಎದ್ದಿರ್ತೀವಿ ಒಂದಿನ ಆ ದೇವ್ರದ್ದು ನಾವು ಪ್ರತ್ಯಕ್ಷವಾಗಿ ಆ ದೇವ್ರ ದರ್ಶನ ಮಾಡಕ್ಕೆ ಅಂತ ತಿಂಗಳ ಮಹಾಸಭಾದ ರಾಜ್ಯಾಧ್ಯಕ್ಷ ಸುಬ್ಬಣ್ಣ ಕಾರ್ಯದರ್ಶಿ ಹೂಡಿ ವಿಜಯ್ ಕುಮಾರ್ ಮುಖಂಡರಾದ ನಾಗವಾರಪಾಳ್ಯ ಅನಂತಮೂರ್ತಿ ಯಲಹಂಕ ಕೃಷ್ಣಮೂರ್ತಿ ದೇವನಹಳ್ಳಿ ಚಂದ್ರಪ್ಪ ಬೂದಿಗೆರೆ ನಾರಾಯಣಸ್ವಾಮಿ ಚಿನ್ನಯ್ಯ ಮುನಿವೀರಣ್ಣ ಮತ್ತಿತರರು ಹಾಜರಿದ್ದರು ಡಿಸಿ ಶಂಕರ್ ಅಮೋಘ ನ್ಯೂಸ್ ದೇವನಹಳ್ಳಿ ಬಾಗೇಪಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಉದ್ಘಾಟಿಸಿದ್ದರು ಬಾಗೇಪಲ್ಲಿ ತಾಲೂಕಿನ ಉಗ್ರಾಣಂಪಲ್ಲಿ ಬೋಯಿಪಲ್ಲಿ ವೆಂಕಟೇಶಪಲ್ಲಿ ಹಾಗೂ ವಿವಿಧ ಗ್ರಾಮಗಳಲ್ಲಿ ನಿರ್ಮಾಣ ಮಾಡಿರುವ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಉದ್ಘಾಟನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಮಾನ್ಯ ಶಾಸಕರು ಶುದ್ಧ ಕುಡಿಯುವ ನೀರು ನಮ್ಮ ಆರೋಗ್ಯಕ್ಕೆ ಒಂದು ಬ್ರಹ್ಮಾಸ್ತ್ರವೆಂದರೆ ತಪ್ಪಾಗಲಾರದು ನೀರು ಫ್ಲೋರೈಡ್ ನೈಟ್ರೈಟ್ ಮತ್ತು ಗಡಸುತನದಿಂದ ಕಲುಷಿತವಾಗಿದ್ದು ತೀರಾ ಕುಡಿಯುವ ನೀರಿನ ಸಮಸ್ಯೆಗಳು ಇರುವ ಗ್ರಾಮಗಳಲ್ಲಿ ನೀರು ಶುದ್ಧೀಕರಣ ಘಟಕವನ್ನು ಸ್ಥಾಪಿಸಿ ಕೇವಲ 50 ರೂಪಾಯಿಗೆ 20 ಲೀಟರ್ ನೀರನ್ನು ಗ್ರಾಹಕರಿಗೆ ಒದಗಿಸಿಕೊಡಲಾಗುತ್ತಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಡಿಪಿ ಸದಸ್ಯರಾದ ಅಮರ್ನಾಥ್ ರೆಡ್ಡಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುರುಗುಮಡುಗು ನರಸಿಂಹಪ್ಪ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕೆಆರ್ ನರೇಂದ್ರ ಬಾಬು ಮುಖಂಡರಾದ ಹರಿ ಪಂಚಾಯಿತಿ ಅಧಿಕಾರಿಗಳು ಮುಖಂಡರು ಉಪಸ್ಥಿತರಿದ್ದರು ಸುಬ್ಬು ಅಮೋಘ ನ್ಯೂಸ್ ಬಾಗೇಪಲ್ಲಿ ರೈತರು ಬೆಳೆದ ಬೆಳೆಗಳಿಗೆ ಉದ್ಯೋಗ ಖಾತರಿ ಯೋಜನೆಯಡಿ ಜಾಬ್ ಕಾರ್ಡ್ ನೀಡಿ ಅದರ ವ್ಯಾಪ್ತಿಗೆ ಒಳಪಡಿಸಬೇಕೆಂದು ಪಾವಗಡದಲ್ಲಿ ರಾಷ್ಟ್ರೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಆಗ್ರಹಿಸಿದರು ರೈತರು ಬೆಳೆದ ಬೆಳೆಗಳಿಗೂ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಡಿ ಜಾಬ್ ಕಾರ್ಡ್ ನೀಡಿ ಅದರ ವ್ಯಾಪ್ತಿಗೆ ಒಳಪಡಿಸಬೇಕೆಂದು ಪಾವಗಡ ರಾಷ್ಟ್ರೀಯ ಕಿಸಾನ್ ಸಂಘದ ಪದಾಧಿಕಾರಿಗಳು ಒತ್ತಾಯಿಸಿದರು ಪಟ್ಟಣದ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ರಾಷ್ಟ್ರೀಯ ಕಿಸಾನ್ ಸಂಘದ ರಾಜ್ಯಾಧ್ಯಕ್ಷ ನಾಗಭೂಷಣ್ ರೆಡ್ಡಿ ರವರು ರೈತರು ಬೆಳೆಯುವ ರಾಗಿ ಭತ್ತ ಗೋಧಿ ಜೋಳ ಶೇಂಗಾ ನವಣೆ ಹಾರಕ ಸಾಮ ಸಜ್ಜೆ ಮುಂತಾದ ಬೆಳೆಗಳನ್ನು ಎನ್ಆರ್ಇಜಿ ವ್ಯಾಪ್ತಿಗೆ ತರಬೇಕು ನಾಟಿ ಮಾಡಲು ಕಳೆ ತೆಗೆಯಲು ಔಷಧಿ ಸಿಂಪಡಣೆ ಮಾಡಲು ಬೆಳೆ ಕಟಾವು ಮಾಡಲು ಜಾಬ್ ಕಾರ್ಡ್ ಮಾಡಿಕೊಳ್ಳಲು ಸರ್ಕಾರ ಕ್ರಮ ತೆಗೆದುಕೊಂಡು ರೈತರ ನೆರವಿಗೆ ಧಾವಿಸಬೇಕೆಂದು ತಿಳಿಸಿದರು ಸರ್ಕಾರಿ ಮತ್ತೆ
ರಾಷ್ಟ್ರೀಯ ಕಿಸಾನ್ ಸಂಘದ ತಾಲೂಕು ಘಟಕದ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ದೇವನಹಳ್ಳಿಯ ಆರ್ಟಿಒ ಕಚೇರಿ ಆವರಣದಲ್ಲಿ ಜಪ್ತಿ ಮಾಡಿದ ವಾಹನವನ್ನು ಬಹಿರಂಗ ಹರಾಜು ಮಾಡಲಾಯಿತು. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ವ್ಯಾಪ್ತಿಗೆ ಒಳಪಡುವ ವಾಹನಗಳನ್ನು ಪೊಲೀಸ್ ಮತ್ತು ಪ್ರಾದೇಶಿಕ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಜಪ್ತಿ ಮಾಡಿದ್ದನ್ನು ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಉಮೇಶ್ ಅವರ ನೇತೃತ್ವದಲ್ಲಿ ಹರಾಜು ಪ್ರಕ್ರಿಯೆ ಮಾಡಲಾಯಿತು. ದೇವನಹಳ್ಳಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿ ಆವರಣದಲ್ಲಿ ಜಪ್ತಿ ಮಾಡಿದ 12 ವಾಹನಗಳನ್ನು ಬಹಿರಂಗ ಹರಾಜು ಮಾಡಿದ್ದು, ಇದರಲ್ಲಿ ಲಾರಿ ಒಂದು, ಮ್ಯಾಕ್ಸಿ ಕ್ಯಾಬ್ 7, ಟ್ಯಾಕ್ಸಿ 1, ಲಘು ಪ್ರಯಾಣಿಕರ ವಾಹನ 2 ಮತ್ತು ಕಾರು 1 ಸರ್ಕಾರಕ್ಕೆ ಬರಬೇಕಾದ ತೆರಿಗೆಯನ್ನು ಹರಾಜಿನಲ್ಲಿ ಬಂದ ಹಣದಲ್ಲಿ ತುಂಬಿರುವುದಾಗಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಉಮೇಶ್ ತಿಳಿಸಿದರು. ಸಹಾಯಕ ಪಾಲಿಕೆ ಅಧಿಕಾರಿಗಳ ಕಚೇರಿ ಭೂಮಿಯಲ್ಲಿ ಸುಮಾರು 12 ವೆಹಿಕಲ್ಗಳನ್ನು ಹರಾಜು ನಡೆಸುತ್ತಿದೆ. ಹರಾಜಿನಿಂದ ನಮಗೆ 13,15,000 ರೂಪಾಯಿ ಏನು ವಸೂಲಾಗಿರುತ್ತೆ. ಈ ವೆಹಿಕಲ್ಗಳಲ್ಲಿ ನಮಗೆ ಗೌರ್ಮೆಂಟ್ ಬರಬೇಕಾದ ಟ್ಯಾಕ್ಸ್ ಆಗಲಿ ದಂಡಗಳಾಗಿ ಬಂದಿಲ್ಲ, ಅದನ್ನು ನಾವು ಈಗ ಹರಾಜು ಹಾಕಿ ಅದನ್ನು ತಗೋತಾ ಇದ್ದೀವಿ. ಇದರಲ್ಲಿ ಹೆಚ್ಚು ಕಮ್ಮಿ 1 ಲಾರಿ, 7 ಮ್ಯಾಕ್ಸಿ ಕ್ಯಾಬ್, 1 ಟ್ಯಾಕ್ಸಿ, ಲಘು ಪ್ರಯಾಣಿಕರ ವಾಹನ 2, 1 ಕಾರಂಬಾರಿ, ಒಟ್ಟು 12 ವಾಹನಗಳನ್ನು ಹರಿದೆ. ಈ ಸಂದರ್ಭದಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆಯ ಹಿರಿಯ ಮೋಟಾರ್ ವಾಹನ ಇನ್ಸ್ಪೆಕ್ಟರ್ ನರಸಿಂಹಮೂರ್ತಿ, ರಾಕೇಶ್, ಸೂಪರ್ಡೆಂಟ್ ದಯಾನಂದ್, ಇನ್ನೂ ಹಲವು ಅಧಿಕಾರಿಗಳು ಹಾಜರಿದ್ದರು. ಶಿರಾ ತಾಲೂಕು ಬಂದಕುಂಟೆ ಗೊಲ್ಲರಹಟ್ಟಿಯಲ್ಲಿ ಅಬಕಾರಿ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ 6 ಕೆಜಿ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಅಬಕಾರಿ ಮತ್ತು ಕಂದಾಯ ಇಲಾಖೆ ಜಂಟಿ ದಾಳಿ 6 ಕೆಜಿ ಗಾಂಜಾ ವಶ. ಶಿರಾ ತಾಲೂಕಿನ ಬಂದಕುಂಟೆ ಗೊಲ್ಲರಹಟ್ಟಿಯಲ್ಲಿ ಘಟನೆ ನಡೆದಿದೆ. ಸರ್ವೆ ನಂಬರ್ 95ರಲ್ಲಿ ಸಿದ್ದಪ್ಪ ಎಂಬುವವರು ಗಾಂಜಾ ಸೊಪ್ಪು ಬೆಳೆದಿದ್ದಾರೆ ಎಂಬ ಖಚಿತ ಮಾಹಿತಿ ಮೇರೆಗೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ರಶ್ಮಿ ಹಾಗೂ ಉಪ ತಹಶೀಲ್ದಾರ್ ಸುನೀಲ್ ಕುಮಾರ್ ನೇತೃತ್ವದಲ್ಲಿ ದಾಳಿ ನಡೆಸಿ 6 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಆರೋಪಿ ನಾಪತ್ತೆಯಾಗಿದ್ದು ಪತ್ತೆ ಹಚ್ಚುವ ಕಾರ್ಯದಲ್ಲಿ ಪೊಲೀಸರು ನಿರತರಾಗಿದ್ದಾರೆ. ಗೌಡಗೆರೆ ರಾಜ ಸ್ವನಿರೀಕ್ಷಕ ವೈಬಿ ಕಾಂತಪ್ಪ, ಗ್ರಾಮ ಲೆಕ್ಕಾಧಿಕಾರಿ ಉಮೇಶ್ ಸೇರಿದಂತೆ ಹಲವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.